ಸಿಎಂ ಬದಲಾವಣೆ ಮಾಡುವಂತೆ ಸಚಿವ ಸಿಪಿ ಯೋಗೇಶ್ವರ್ ಪಟ್ಟು ದಾವಣಗೆರೆಯಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ ಸ್ಫೋಟಕ ಹೇಳಿಕೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ನೂರಕ್ಕೆ ನೂರು ಸುಳ್ಳು ಸೂರ್ಯಚಂದ್ರರು ಇರುವುದು ಎಷ್ಟು ಸತ್ಯವೋ ಯಡಿಯೂರಪ್ಪ ಸಿಎಂ ಆಗಿ ಮುಂದುವರಿಯುವುದು ಅಷ್ಟೇ ಸತ್ಯ ಯಾರು ಒಬ್ಬರು ಸೋತಂತವರು ಹೋಗಿ ಲಾಬಿ ಮಾಡಿದ ತಕ್ಷಣ ಸಿಎಂ ಬದಲಾವಣೆ ಆಗೋದಿಲ್ಲ ಅವರನ್ನ ಮಂತ್ರಿ ಮಾಡಿದಕ್ಕೆ ಇದೇನ ಕೊಡುಗೆ ಮಂತ್ರಿಯಾದವರು ಜನರ ಮಧ್ಯೆ ಕೆಲಸ ಮಾಡಬೇಕು ಡೆಲ್ಲಿಯಲ್ಲಿ ಕೂತು ಲಾಬಿ ಮಾಡೋದಲ್ಲ ಸಿಪಿ ಯೋಗೇಶ್ವರ್ ಮೇಲೆ ರೇಣುಕಾಚಾರ್ಯ ಹೀಗೆ ಕಿಡಿಕಾರಿದ್ದಾರೆ ಬನ್ನಿ ಈ ಕುರಿತು ಇನ್ನೂ ಸಾಕಷ್ಟು ಮಾತನಾಡಿದರೆ ಏನು ಮಾತನಾಡಿದರೆ ಎಂಬುದನ್ನ ನೋಡೋಣ ಇದು ನೂರಕ್ಕೆ ನೂರು ಸುಳ್ಳು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಾವು ರಾಜಕಾರಣ ಮಾಡಬಾರ್ದು ಜನರ ಬದುಕು ಮತ್ತು ಸಾವಿನ ಮಧ್ಯೆ ಹೋರಾಟ ಮಾಡ್ತಾರೆ ಇದು ರಾಜಕಾರಣ ಮಾಡೋ ಸಂದರ್ಭ ಅಲ್ಲ ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡಿ ಅನ್ನ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಹೇಳಿದ್ದಾರೆ ನಮ್ಮ ರಾಜ್ಯದ ಅಧ್ಯಕ್ಷ ಹೇಳಿದ್ದಾರೆ ನೂರಕ್ಕೆ ನೂರು ಸೂರ್ಯಚಂದ್ರ ಎಷ್ಟು ಸತ್ಯನೋ ಯಡಿಯೂರಪ್ಪನವರು ಈ ಅವಧಿ ಮುಖ್ಯಮಂತ್ರಿಯಾಗಿ ಮುಂದುವರಿದರೆ ಬದಲಾವಣೆ ಸಾಧ್ಯವಿಲ್ಲ ಯಾರೋ ಒಬ್ಬರು ಸೋತಂಥವ್ರು ಹೋಗಿ ಒಬ್ಬರು ಲಾಬಿ ಮಾಡಿದ ತಕ್ಷಣ ಮುಖ್ಯಮಂತ್ರಿ ಬದಲಾವಣೆ ಹಾಕಾರ ಅವರು ಮಂತ್ರಿ ಮಾಡಿದ್ದಕ್ಕೆ ಇದೇ ಕೊಡುಗೆ ಅವ್ರ ಕ್ಷೇತ್ರಕ್ಕೂ ಇಲ್ಲ ಜನರ ಪರ ಕೆಲಸ ಮಾಡಲ್ಲ ಕೋವಿಡ್ ಬಂದಾಗ ಮಂತ್ರಿ ಆದರು ಯಾವ ರೀತಿ ಜನರ ಮಧ್ಯೆ ಕೆಲಸ ಮಾಡಿಬಿಟ್ಟು ಓ ದೆಲ್ಲಿ ಲಾಬಿ ಮಾಡ್ತೀಯಲ್ಲ ಪುಣ್ಯಾತ್ಮ ನೀನು ಮಂತ್ರಿ ಮಾಡಿದ್ದೆ ನಮ್ಮ ಪಕ್ಷ ನಮ್ಮ ರಾಷ್ಟ್ರೀಯ ನಾಯಕರು ಯಡಿಯೂರಪ್ಪನವರು ನೀನು ಯಾವ ನೈತಿಕತೆ ಶಾಸಕರು ನಾವೆಲ್ಲ ಸೇರಿ ಮಾನ್ಯ ಮುಖ್ಯಮಂತ್ರಿ ಶಾಸಕಾಂಗ ಸಭೆ ನಾಯಕರನ್ನು ಆಯ್ಕೆ ಮಾಡಿದ್ವಿ ಯಾವುದೇ ಕಾರಣಕ್ಕೂ ಇದು ಹಸಿ ಸುಳ್ಳು ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆನಿಲ್ಲ ಅಂತ ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿದ್ದಾರೆ ಹಾಗಾಗಿ ಈ ಊಹಾಪೋಹ ಸ್ವತಂತ್ರವ್ರು ಚನ್ನಪಟ್ಟಣದಲ್ಲಿ ಏನು ಮಾಡಿದ್ರು ಗೊತ್ತಿದೆ ಚನ್ನಪಟ್ಟಣದಾಗಿಲ್ಲ ಕ್ಷೇತ್ರ ಅವ್ರ ಕ್ಷೇತ್ರದಿಲ್ಲ ಜನ ನಮಗೆ ಕುಡಿಯೋ ನೀರು ಕೊಡ್ರಿ ಬೆಡ್ ಕೊಡ್ರಿ ಆಕ್ಸಿಜನ್ ಕೊಡ್ರಿ ಅಂತೇಳಿ ಎಲ್ಲ ಪುಣ್ಯಾತ್ಮ ಡೆಲ್ಲಿ ಮಂತ್ರಿ ಆದರೆ ಡೆಲ್ಲಿಗೆ ಹೋಗಿ ಕೂತ್ಕೊಂಡು ಈ ರೀತಿ ಅಪಪ್ರಚಾರ ಮಾಡ್ತಾರೆ ಇದನ್ನು ಸಹಿಸಲ್ಲ ನಾವು ಕೋವಿಡ್ ಇದೆ ರಾಜಕಾರಣ ಮಾಡಬಾರ್ದು ಅದಕ್ಕೆ ಮೌನ ಹೋಗಿದ್ವಿ ಬಾಯಿ ಮುಚ್ಚಿ ಸುಮ್ಮದಿನಿ ಇದು ಮುಗಿಲಿ ಆಮೇಲೆ ಮಾತಾಡ್ತೀವಿ ಅವ್ರಿಗೆ ಧನ್ಯವಾದ ಈ ಮಂತ್ರಿಗಿರಿ ತಗೊಂಡೆ ಅವ್ರ ಮಂತ್ರಿಗಿರಿ ಯಾರು ಮಜಾ ಮಾಡೋರು ಮಜಾ ಮಾಡಲಿ ನಾವು ಜನಸೇವೆ ಮಾಡ್ತೀವಿ ಜನರಿಗೆ ನನ್ನ ಸೇವೆ ಅವಶ್ಯಕತೆ ಇದೆ ನಾನು ಹೊನ್ನಾಳಿ ಕ್ಷೇತ್ರ ನನಗೆ ಯಾವ ಮಂತ್ರಿಗಿರಿ ಬೇಡ ಅಧಿಕಾರನೂ ಬೇಡ ಜನರಿಗೋಸ್ಕರ ಬದುಕ್ತೀನಿ ನಾನು ಜನರಿಗೋಸ್ಕರ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀನಿ ನನ್ನ ಕರ್ಮಭೂಮಿ ಜನ್ಮಭೂಮಿ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಜನ ಒಬ್ಬ ಸಾಮಾನ್ಯ ವ್ಯಕ್ತಿ ನನ್ನನ್ನು ಆಯ್ಕೆ ಮಾಡಿದರೆ ಹಾಗಾಗಿ ನಾನು ಕ್ಷೇತ್ರದ ಸೇವಕನಾಗಿ ಚುನಾವಣೆ ಬಂದಾಗ ಅವ್ರು ಕಾಲು ಹಿಡ್ಕೊಂತೀವಿ ಓಟ್ ಕೇಳ್ತೀವಿ ಮಾಲೀಕರು ಅಂತೀವಿ ಗೆದ್ದಮೇಲೆ ಕೆಲವ್ರು ಮಾಲೀಕರು ನಾನು ಸೇವಕ ಕ್ಷೇತ್ರದ ಮನೆ ಮಗ ಸಹೋದರ ಸೇವಕನಾಗಿ ನನ್ನ ಜನ್ಮಭೂಮಿ ಕರ್ಮಭೂಮಿಯಲ್ಲಿ ನಾನು ಹಗಲಿರುಳು ಕೆಲಸ ಮಾಡ್ತೀನಿ ನನಗೆ ಯಾವ ಮಂತ್ರಿಗಿರೂ ಬೇಡ ಧನ್ಯವಾದ ಇದು ಈ ಸಂಜೆ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ